ಓಂ ನಮೋ ವೆಂಕಟೇಶಾಯ ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ ಇಂದಿನ ಪ್ರಧಾನಾಂಶಗಳು ಉಜಿನಿ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ಶ್ರೀ ಚಂಡಿಕಾ ಹೋಮ ಮಂಗಳ ದ್ರವ್ಯಗಳ ಸಹಿತ ಮಹಾಪೂರ್ಣಾಹುತಿ ಭಕ್ತಿಯಿಂದ ಮಿಂದೆದ್ದ ಭಕ್ತಾದಿಗಳು उडुपी मुत्यगोडु ब्रह्मरथोत्सव विशेष अलंकार दर्शनवित्त श्री सुब्रह्मण्य स्वामी रथव नेलेदु पावनराद भक्त जन नाडिनाद्यंत भक्ति भावद हनुमत व्रत विविध अलंकार कंगोळिसिद अंजनी सुत देवालयगळल्लि संभ्रमद वातावरण ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗಾ ಹೋಬಳಿಯ ಉಜಿನಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಚೌಡೇಶ್ವರಿ ದೇವಿ ದೇವಸ್ಥಾನದಲ್ಲಿ ಮಹಾ ಚಂಡಿಕಾ ಹೋಮವನ್ನು ಆಚರಿಸಲಾಯಿತು. ಈ ನಿಮಿತ್ತ ಆಲಯ ಆವರಣದಲ್ಲಿ ಚಂಡಿಕಾ ಹೋಮಕುಂಡವನ್ನು ರಚಿಸಿ ವೇದೋಕ್ತವಾಗಿ ಚಂಡಿಕಾ ಹೋಮವನ್ನು ನಿರ್ವಹಿಸಲಾಯಿತು. ನಂತರ ಮಂಗಳ ದ್ರವ್ಯಗಳನ್ನು ಹೋಮಕ್ಕೆ ಸಮರ್ಪಿಸಿ ಮಹಾಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು. ಆ ಬಳಿಕ ಮುತ್ತೈದೆಯರಿಗೆ ಬಾಗಿನ ನೀಡುವ ಕಾರ್ಯಕ್ರಮವು ಜರುಗಿತು. ತರುವಾಯ ಕನ್ನಿಕಾ ಪೂಜೆಯನ್ನು ನಿರ್ವಹಿಸಿದರು. ನಂತರ ಗರ್ಭಗುಡಿಯಲ್ಲಿರುವ ಶ್ರೀ ಚೌಡೇಶ್ವರಿ ದೇವಿಗೆ ಬೆಳ್ಳಿ ಕವಚ ಆಕರ್ಷಕವಾದ ಪುಷ್ಪಮಾಲೆಗಳಿಂದ ಕಣ್ಣು ಕೋರೈಸುವಂತೆ ಅಲಂಕಾರ ಮಾಡಿ ಮಂಗಳ ನಿರಾಜನವನ್ನು ಬೆಳಗಿದರು. ಹಾಗೂ ಸಂಜೆ ಲಕ್ಷದೀಪೋತ್ಸವವನ್ನು ನಿರ್ವಹಿಸಿ ಈ ಪ್ರಯುಕ್ತ ಅಮ್ಮನವರಿಗೆ ಉಯ್ಯಾಲೆ ಸೇವೆಯನ್ನು ಸಮರ್ಪಿಸಿದರು. ಅಪಾರ ಸಂಖ್ಯೆಯ ಭಕ್ತಾದಿಗಳು ಶ್ರದ್ಧಾ ಭಕ್ತಿಯಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕೃತಾರ್ಥರಾದರು. ಉಡುಪಿಯ ಮುತ್ಲುಗೋಡು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ರಥೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ದೇವಾಲಯವನ್ನು ಮತ್ತು ದೇವರನ್ನು ವಿಶೇಷವಾಗಿ ಅಲಂಕಾರ ಮಾಡಿ ದೀಪಾರಾಧನೆಯೊಂದಿಗೆ ರಾತ್ರಿ ಪೂಜೆ ಮತ್ತು ರಥೋತ್ಸವವನ್ನು ನಿರ್ವಹಿಸಲಾಯಿತು. ಅಪಾರ ಸಂಖ್ಯೆಯ ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆದ ಜಾತ್ರಾ ಮಹೋತ್ಸವ ಜನಮನ ಸೂರೆಗೊಂಡಿತು.
ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ತಳಗವಾರ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮ ಜಯಂತಿ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಗರ್ಭಗುಡಿಯಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿಗೆ ವಿಶೇಷ ಫಲಪಂಚಾಮೃತ ಹಾಗೂ ಮಂಗಳ ದ್ರವ್ಯಗಳಿಂದ ಅಭಿಷೇಕವನ್ನು ಸಮರ್ಪಿಸಲಾಯಿತು ನಂತರ ವಿವಿಧ ಬಗೆಯ ಪುಷ್ಪಗಳಿಂದ ಸರ್ವಾಂಗ ಸುಂದರವಾಗಿ ಅಲಂಕರಿಸಲಾಯಿತು ಅಷ್ಟಾವಧಾನ ಸೇವೆಯನ್ನು ಸಲ್ಲಿಸಿ ಮಂಗಳ ನಿರಾಜನವನ್ನು ಬೆಳಗಲಾಯಿತು ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು आध्यात्मिक विशेष चिक्कदोंदु विराम श्री वेंकटेश्वर स्वामी भक्तरिगे सुवर्णावकाश अखिलांड कोटे ब्रह्मांड नायकन सेवेयल्लि पाल्गोळ्ळुव भाग्य मानव सेवेये माधव सेवे एंब ओळ्ळेय आर्योक्तिगे इदुवे निदर्शन टीटीडी प्राणदान ट्रस्ट्निंद ನಿರ್ಮಿಸಿ ನಿರ್ವಹಿಸುತ್ತಿರುವ ಚಿಕ್ಕ ಮಕ್ಕಳ ಸೂಪರ್ ಸ್ಪೆಷಾಲಿಟಿ ಪೀಡಿಯಾಟ್ರಿಕ್ ಆಸ್ಪತ್ರೆಗೆ ದಾನಿಗಳಿಂದ ದೇಣಿಗೆಯ ಸ್ವೀಕಾರ ಒಂದು ಕೋಟಿ ರೂಪಾಯಿಗಿಂತ ಹೆಚ್ಚು ದೇಣಿಗೆ ನೀಡುವ ದಾನಿಗಳಿಗೆ ಶ್ರೀವಾರಿ ಸರ್ವ ಸೇವೆಯಲ್ಲಿ ಭಾಗವಹಿಸಲು ಅವಕಾಶ ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿ ದೇಣಿಗೆ ನೀಡುವ ದಾನಿಗಳಿಗೆ ಶುಕ್ರವಾರ ಜರುಗುವ ಸೇವೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ದಾನಿಗಳಿಗೆ ಸೆಕ್ಷನ್ 80G ಅಡಿಯಲ್ಲಿ ಆದಾಯ ತೆರಿಗೆ ವಿನಾಯಿತಿ ಲಭ್ಯವಿದೆ ಸುಪ್ರಭಾತದಿಂದ ಸಹಸ್ರ ದೀಪಾಲಂಕಾರ ಸೇವೆಯವರೆಗೂ ಶ್ರೀನಿವಾಸನ ಎಲ್ಲ ಸೇವೆಗಳಲ್ಲಿ ಪಾಲ್ಗೊಳ್ಳುವುದೇ ಮಹಾಭಾಗ್ಯ ದೇಣಿಗೆ ನೀಡುವ ವ್ಯಕ್ತಿಗಳು 25 ವರ್ಷಗಳು ಅಥವಾ ಜೀವಿತ ಪರ್ಯಂತ ಈ ಸದುಪಯೋಗವನ್ನು ಪಡೆಯಬಹುದು ದೇಣಿಗೆ ನೀಡುವ ಸಂಸ್ಥೆಗಳು 20 ವರ್ಷಗಳು ಸೇವೆಯನ್ನು ಪಡೆಯುವ ಅವಕಾಶವಿದೆ ದಾನಿಗಳೊಂದಿಗೆ 6 ಮಂದಿಗೆ ಶ್ರೀನಿವಾಸನ ಸೇವೆಯಲ್ಲಿ ಪಾಲ್ಗೊಳ್ಳಲು ಅವಕಾಶವಿದೆ ಏಳು ಬೆಟ್ಟಗಳ ಒಡೆಯನ ಸೇವೆಯಲ್ಲಿ ತನ್ಮಯರಾಗಲು ಬಯಸುವ ಭಕ್ತರಿಗೆ ಇದುವೇ ಟಿಟಿಡಿಯ ಆಹ್ವಾನ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಟಿಟಿಡಿ ವೆಬ್ಸೈಟ್ www.tirupatibalaji.ap.gov.in ಅಥವಾ arjitamoffice@gmail.com ಅಥವಾ ಆರ್ಜಿತ ಕಾರ್ಯಾಲಯಕ್ಕೆ ಕರೆ ಮಾಡಿ ಸಂಪರ್ಕಿಸಬಹುದು ಆರ್ಜಿತ ಕಾರ್ಯಾಲಯದ ಫೋನ್ ನಂಬರ್ 0877-2263-589ಕ್ಕೆ ಕರೆ ಮಾಡಿ ಸಂಪರ್ಕಿಸಬಹುದು ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ ರಾಯಚೂರಿನ ಸಾವಿತ್ರಿ ಕಾಲೋನಿಯ ಶ್ರೀ ಜೋಡು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸೋಂದೆ ಶ್ರೀ ವಾದಿರಾಜ ಮಠದ ಪೀಠಾಧಿಪತಿಗಳಾದ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀ ಪಾದಂಗಳವರು ಭೇಟಿ ನೀಡಿ ಶ್ರೀ ಜೋಡು ಆಂಜನೇಯ ಸ್ವಾಮಿಯ ದರ್ಶನ ಪಡೆದರು ಮೊದಲಿಗೆ ಶ್ರೀಗಳವರಿಗೆ ಪೂರ್ಣಕುಂಭ ಸ್ವಾಗತ ನೀಡಲಾಯಿತು ನಂತರ ಶ್ರೀಗಳವರು ಶ್ರೀ ಜೋಡು ಆಂಜನೇಯ ಸ್ವಾಮಿ ದೇವರ ದರ್ಶನ ಪಡೆದು ಮಂಗಳಾರತಿಯನ್ನು ನೆರವೇರಿಸಿದರು ಬಳಿಕ ಭಕ್ತರನ್ನು ಉದ್ದೇಶಿಸಿ ಅನುಗ್ರಹ ಸಂದೇಶ ನೀಡಿದರು ಈ ಸಂದರ್ಭದಲ್ಲಿ ಅನೇಕ ಮಂದಿ ಭಕ್ತಾದಿಗಳು ಭಾಗವಹಿಸಿದ್ದರು ಪುರಾಣ ದೇವರು ಎಲ್ಲ ಜೀವರಾಶಿಗಳ ಪ್ರೇರಕರು ನಮ್ಮಿಂದೆಲ್ಲ ಎಲ್ಲ ರೀತಿಯ ಚೇಷ್ಟೆಯನ್ನು ಎಲ್ಲ ರೀತಿಯ ಕೆಲಸವನ್ನ ಮಾಡಿಸುವವರು ಅದು ಮುಖ್ಯ ಪುರಾಣ ದೇವರು ಅಂತ ಅದನ್ನು ನಾವು ಗಮನಿಸುವಾಗ ರಾಮಾಯಣದಲ್ಲಿ ಗಮನಿಸಬೇಕಾದರೆ ಸೀತಾದೇವಿ ಅಪಹಾರ ಆದಾಗ ಸೀತಾದೇವಿಯನ್ನು ಹುಡುಕಬೇಕು ಅಂತೇಳಿ ಎಲ್ಲ ಕಪಿಸೈನ್ಯಗಳು ಒಂದೊಂದು ದಿಕ್ಕಿಗೆ ಹೋಗಿತ್ತು
ದಿಕ್ಕಿಗೆ ಹೋದಂತಹ ಕಪಿ ಸೈನ್ಯ ಒಂದು ಕಡೆಗೆ ಹೋಗಿ ನಿಂತುಕೊಳ್ತಾರೆ. ಅಲ್ಲಿ ಒಂದು ಗುಹೆ ಸಿಗ್ತದೆ, ಅವರಿಗೆ ಗುಹೆ ಒಳಗೆ ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿದ ಅಲ್ಲಿ ಬೇಕಾದಷ್ಟು ಆಹಾರಗಳೆಲ್ಲ ಸಿಗ್ತದೆ, ಜೇನು ಹಣ್ಣು ನೀರು ಬೇಕಾದಷ್ಟು ಸಮೃದ್ಧವಾಗಿ ಸಿಗ್ತದೆ. ಎಲ್ಲ ಕಪಿಗಳು ನಿರ್ಧಾರ ಮಾಡ್ತಾರಂತೆ, ಇಲ್ಲೇ ಎದ್ದು ಬಿಡೋಣ, ನಾವಿಲ್ಲಿ ವಾಪಸ್ ಹೋದ್ರೆ ನಮ್ಗೆ ಸೀತಾದೇವಿಯೂ ಸಿಗೋದಿಲ್ಲ, ಸುಮ್ಮನೆ ಅಲ್ಲಿ ಹೋಗಿ ಸುಗ್ರೀವನ ಕೈ ಬಯಸ್ಕೊಳ್ಬೇಕು, ನಾವು ಇಲ್ಲೇ ಇದ್ದು ಬೇಕಾದಷ್ಟು ಹಣ್ಣು ಹಂಪಲುಗಳನ್ನು ತಿನ್ಕೊಂಡು ಸುಖವಾಗಿರೋಣ ಅಂತೇಳಿ ಎಲ್ಲ ಕಪಿಗಳು ಪರಸ್ಪರ ಮಾತಾಡಿಕೊಂಡು ಇರಬೇಕಾದ್ರೆ ಪಕ್ಕದಲ್ಲಿ ಇದ್ದಂತ ಹನುಮಂತ ದೇವರು ಹೇಳ್ತಾರಂತೆ, ಪ್ರಶಾಸ್ತ್ಯ ಸನ್ಮಾರ್ಗ ಗತಾನ್ ಕರೋಮಿ ಅಂತ. ನಾವೆಲ್ಲ ಬಂದರು ರಾಮದೇವರ ಕೈಂಕರ್ಯಕ್ಕಾಗಿ, ರಾಮದೇವರ ಸೇವೆಯನ್ನು ಬಿಟ್ಟು ಈ ರೀತಿಯಾಗಿ ನೀವು ಭೋಗ ಜೀವನಕ್ಕೆ ನೀವು ಮುಂದಾದ್ರೆ ನಿಮಗೆಲ್ಲ ಶಿಷ್ಯ ನಾನು ಶಿಕ್ಷೆಯನ್ನು ಕೊಟ್ಟು ನಿಮ್ಮಿಂದ ನಾನು ಸೇವೆಯನ್ನು ಮಾಡಿಸ್ತೇನೆ ಅಂತ ಎಲ್ಲ ಕಪಿಗಳನ್ನು ಅವರಲ್ಲಿ ಗದರಿಸ್ತಾರಂತೆ ಮುಖ್ಯಪ್ರಾಣ ದೇವರು. ಹಾಗೆ ಎಲ್ಲ ಜೀವರಾಶಿಗಳಿಂದ ಎಲ್ಲ ರೀತಿಯ ಕೆಲಸವನ್ನು ಮಾಡಿಸುವವರು ಅದು ಆಂಜನೇಯ ದೇವರು, ಮುಖ್ಯಪ್ರಾಣ ದೇವರು. ಆದ್ದರಿಂದ ಅಂತಹ ಮುಖ್ಯಪ್ರಾಣ ದೇವರ ಎರಡೆರಡು ಸನ್ನಿಧಾನ ಜೋಡ ಆಂಜನೇಯ. ಇಲ್ಲಿಗೆ ಬಂದರೆ ಎಲ್ಲವೂ ಕೂಡ ಎರಡೆರಡು ಕೆಲಸ ಆಗ್ತದೆ, ಒಂದು ಅನ್ಕೊಂಡು ಬಂದರೆ ಅದು ಎರಡಾಗ್ತದೆ. ಅದು ಅಂತಹ ಒಂದು ದೊಡ್ಡ ಸನ್ನಿಧಾನ ಇರುವಂತಹ ಈ ಮುಖ್ಯಪ್ರಾಣ ದೇವರ ಸನ್ನಿಧಿಯಲ್ಲಿ ಇವತ್ತು ಈ ಉತ್ಸವ ನಡೀತಾ ಇದೆ. ಆ ಉತ್ಸವದಲ್ಲಿರುವಂತಹ ಆಂಜನೇಯ ದೇವರು ಎಲ್ಲರಿಗೂ ಕೂಡ ಸದ್ಬುದ್ಧಿಯನ್ನು ನೀಡಲಿ, ಎಲ್ಲರಿಗೂ ಕೂಡ ಒಳ್ಳೆಯ ಪ್ರೇರಣೆಯನ್ನು ನೀಡಲಿ, ಒಳ್ಳೊಳ್ಳೆ ಕೆಲಸವನ್ನು ಎಲ್ಲ ಭಕ್ತ ಜನರ ಮಾಡಿಸಲಿ ಅಂತೇಳಿ ಆ ಮುಖ್ಯಪ್ರಾಣ ದೇವರು ವಿಶೇಷವಾಗಿ ಪ್ರಾರ್ಥಿಸುತ್ತಾ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪುರಾಣ ಪ್ರಸಿದ್ಧ ಕ್ಷೇತ್ರ ಆಲಂಬಗಿರಿಯಲ್ಲಿ ನೆಲೆಸಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮ ಜಯಂತಿ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಗರ್ಭಗುಡಿಯಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿಗೆ ವಿಶೇಷ ವೀಳ್ಯದೆಲೆ ಹಾಗೂ ವಿವಿಧ ಬಗೆಯ ಹೂವುಗಳಿಂದ ಅಲಂಕಾರವನ್ನು ಮಾಡಲಾಗಿತ್ತು. ಅಷ್ಟಾವಧಾನ ಸೇವೆಯನ್ನು ಸಲ್ಲಿಸಿ ವಿವಿಧ ಬಗೆಯ ಆರತಿಗಳೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆನೇಕಲ್ ತಾಲೂಕಿನ ದೊಮ್ಮಸಂದ್ರದ ಕೋಡಿ ಶ್ರೀ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ವಿಶೇಷ ಪೂಜೆ ಹನುಮಾನ್ ಜಯಂತಿಯ ಅಂಗವಾಗಿ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಹನುಮನಿಗೆ ವಿಶೇಷ ಆಭರಣಗಳು ಮತ್ತು ವರ್ಣಮಯ ಪುಷ್ಪಗಳಿಂದ ಅಲಂಕರಿಸಿ ಅರ್ಚನೆ ಸಹಿತ ಮಹಾಮಂಗಳಾರತಿಯನ್ನು ಬೆಳಗಿದರು. ಭಕ್ತರು ಶ್ರೀ ಆಂಜನೇಯ ಸ್ವಾಮಿಯ ದರ್ಶನ ಪಡೆದು ಕೃತಾರ್ಥರಾದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕುರುಟಹಳ್ಳಿ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮ ಜಯಂತಿ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಗರ್ಭಗುಡಿಯಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿಗೆ ವಿಶೇಷ ಒಣಕೊಬ್ಬರಿ ಅಲಂಕಾರವನ್ನು ಮಾಡಲಾಗಿತ್ತು. ಅಷ್ಟೋತ್ತರವನ್ನು ಸಮರ್ಪಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಕೋಲಾರ ನಗರದ ಕೊಂಡರಾಜನಹಳ್ಳಿಯಲ್ಲಿ ನೆಲೆಸಿರುವ ಶ್ರೀ ವರಪ್ರದ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮತ್ ವೃತ್ತದ ಪ್ರಯುಕ್ತ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಆಂಜನೇಯ ಸ್ವಾಮಿಯನ್ನು ಸಕಲ ವಸ್ತ್ರಾಭರಣಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಲಾಯಿತು. ಬಳಿಕ ಪುಷ್ಪಾರ್ಚನೆಯೊಂದಿಗೆ ಮಂಗಳಾರತಿಯನ್ನು ಬೆಳಗಲಾಯಿತು. ಆಂಜನೇಯ ಸ್ವಾಮಿಯನ್ನು ದರ್ಶಿಸಿ ಪಾವನರಾದರು.
ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆನೇಕಲ್ ತಾಲೂಕಿನ ಗೋಪಸಂದ್ರ ಗೇಟಿನಲ್ಲಿ ಇರುವ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮ ಜಯಂತಿಯ ವಿಶೇಷ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ಶ್ರೀ ಸ್ವಾಮಿಗೆ ವಿಶೇಷ ಆಭರಣಗಳು ಮತ್ತು ವರ್ಣಬಾಗಿಲು ನಗರದ ಆದಿ ಹನುಮಂತರಾಯ ಸ್ವಾಮಿ ದೇವಾಲಯದಲ್ಲಿ ಹನುಮತ್ ವೃತ್ತದ ಅಂಗವಾಗಿ ವಿಶೇಷ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ಮೂಲಮೂರ್ತಿಯನ್ನು ವಡೆಮಾಲೆಯಿಂದ ಆಕರ್ಷಕವಾಗಿ ಅಲಂಕರಿಸಲಾಯಿತು. ತರುವಾಯ ಪುಷ್ಪಾರ್ಚನೆಯೊಂದಿಗೆ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ದೇವರನ್ನು ಕಣ್ತುಂಬಿಕೊಂಡು ಕೃತಾರ್ಥರಾದರು. ಬೆಂಗಳೂರಿನ ಯಲಹಂಕ ಹೋಬಳಿಯ ಚಿಕ್ಕಜಾಲ ಗ್ರಾಮದಲ್ಲಿ ನೆಲೆಸಿರುವ ಪುರಾತನ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮತ್ ವೃತ್ತದ ವಿಶೇಷ ಪೂಜೆಗಳು ಜರುಗಿತು. ಇದರ ನಿಮಿತ್ತ ಆಲಯವನ್ನು ವರ್ಣಮಯ ಪುಷ್ಪ ಮಾಲೆಗಳಿಂದ ಅಲಂಕರಿಸಿ ಗರ್ಭಗುಡಿಯಲ್ಲಿರುವ ಮೂಲಮೂರ್ತಿಯನ್ನು ವಿಧ ವಿಧವಾದ ತರಕಾರಿ ಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಲಾಯಿತು. ನಂತರ ಪುಷ್ಪಾರ್ಚನೆಯೊಂದಿಗೆ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಆಂಜನೇಯ ಸುತನ ದರ್ಶನ ಪಡೆದು ಕೃತಾರ್ಥರಾದರು. ಬಳಿಕ ದೇವಾಲಯದ ಜೀರ್ಣೋದ್ಧಾರದ ಅಂಗವಾಗಿ ಕಲಾಕರ್ಷಣದ ಕರಪತ್ರಗಳನ್ನು ಬಿಡುಗಡೆ ಮಾಡಲಾಯಿತು. ಕೋಲಾರ ಜಿಲ್ಲೆಯ ಮುಳಿಬಾಗಿಲು ತಾಲೂಕಿನ ಕೆಇಬಿ ಕಾಂಪೌಂಡ್ನ ಶ್ರೀ ಅಭಯಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮತ್ ವೃತ್ತದ ಅಂಗವಾಗಿ ವಿಶೇಷ ಪೂಜೆಗಳು ಜರುಗಿದವು. ತಮಿಳುನಾಡಿನ ತಿರುವಾರೂರು ಜಿಲ್ಲೆಯ ಶ್ರೀ ಮುರುಗನ್ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾದಿಗಳನ್ನು ನಿರ್ವಹಿಸಲಾಯಿತು. ಕಾರ್ಯಕ್ರಮದ ಪ್ರಯುಕ್ತ ಶ್ರೀವಲ್ಲಿ ದೇವಸೇನಾ ಸಹಿತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಮಯೂರ ವಾಹನದಲ್ಲಿ ಕುಳ್ಳಿರಿಸಿ ಉತ್ಸವವನ್ನು ನೆರವೇರಿಸಲಾಯಿತು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಉಡುಪಿ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀ ಕೃಷ್ಣಾಪುರ ಮಠದ ಆಶ್ರಯದಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ ಬೆಂಗಳೂರು ಮತ್ತು ಯಕ್ಷಶಿಕ್ಷಣ ಟ್ರಸ್ಟ್ ಉಡುಪಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವ ಕಿಶೋರ ಯಕ್ಷಗಾನ 2022 ಸಂಭ್ರಮದಲ್ಲಿ ಉಡುಪಿಯ ಮಣಿಪಾಲ ಪದವಿ ಪೂರ್ವ ಕಾಲೇಜು ಇದರ ವಿದ್ಯಾರ್ಥಿಗಳಿಂದ ಶಶಿಪ್ರಭಾ ಪರಿಣಯ ಯಕ್ಷಗಾನದ ಪ್ರಸಂಗ ನಡೆಯಿತು. ತತ್ತ
ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.